ಅದು ತುಂಬಾ ದಿನ ನಮ್ಮ ದೇಹದಲ್ಲಿ ಅಥವಾ ಜನನಾಂಗ ಭಾಗದಲ್ಲಿ ಉಳ್ಕೊಂಡ್ರೆ ಅದು ಕ್ಯಾನ್ಸರ್ ಆಗಿ ಪರಿವರ್ತನೆ ಆಗುತ್ತೆ ಸೊ ಈಗ ಒಂದು ಲಕ್ಷದ ಇಪ್ಪತ್ತ ನಾಲ್ಕು ಸಾವಿರ ಹೊಸ ಸೋಂಕು ಆಗ್ತಾ ಇದೆ ಎಪ್ಪತ್ತೇಳು ಸಾವಿರ ಜನ ಯಾಕಂದ್ರೆ ಇದು ಅರ್ಲಿ ಡಯಾಗ್ನೋಸ್ ಮಾಡ್ಕೋತಾ ಇಲ್ಲ ಅವರು ಮೊದಲೇ ತಪಾಸಣೆಗೆ ಬರ್ತಾ ಇಲ್ಲ ಇದನ್ನ ಅವೇರ್ನೆಸ್ ಇಲ್ಲದೆ ಇರೋದ್ರಿಂದ ಯಾವ ಕಾರಣಕ್ಕಾಗ್ತಿದೆ ಅಂತ ತಿಳ್ಕೊಂಡ್ವಿ ಎಲ್ಲಿ ಏನಾಗುತ್ತೆ ಅಂತ ತಿಳ್ಕೊಂಡ್ವಿ ರಿಸ್ಕ್ ಫ್ಯಾಕ್ಟರ್ಸ್ ಏನು ಪರಿಹಾರ ಏನು ಈಗ ರಿಸ್ಕ್ ಫ್ಯಾಕ್ಟರ್ಸ್ ಅಂದರೆ ನಾನು ಹೇಳ್ದಂಗೆ ಮೊದಲನೇದು ಹರಡೋದು ಸ್ಕಿನ್ ಟು ಸ್ಕಿನ್ ನನ್ನ ಜೆನೈಟಲ್ ಇದಂತ ಅಂತ ಸೊ ಏನಾಗುತ್ತೆ ಈಗ ನಮ್ಮಲ್ಲಿ ಈಗ ಚೈಲ್ಡ್ ಮ್ಯಾರೇಜ್ ಇದೆ ಈಗ ಬೇಗ ಬೇಗ ಮದುವೆ ಮಾಡ್ತಾರೆ ಸೊ ಸಣ್ಣ ವಯಸ್ಸಲ್ಲಿ ಆ್ಯಕ್ಚುಲಿ ಸಣ್ಣ ವಯಸ್ಸಲ್ಲಿ ಮದುವೆ ಮಾಡೋದು ತಪ್ಪು ಆಮೇಲೆ ಹೆಚ್ಚಿನ ಲೈಂಗಿಕ ಸಂಗಾತಿಗಳ್ನ ಹೊಂದೋದು ಒಬ್ಬರಿಗಿಂತ ಹೆಚ್ಚು ಲೈಂಗಿಕ ಸಂಗಾತಿಗಳಿದ್ದಾಗ ಅಥವಾ ಅನ್ಪ್ರೊಟೆಕ್ಟೆಡ್ ಸೆಕ್ಸ್ ಈಗ ಅದು ಬೇಕಾದ ಪ್ರಿಕಾಷನ್ ತಗೊಳ್ಳದೇ ಇದ್ದಾಗ ಆಮೇಲೆ ಈಗ ಹೆಚ್ಚು ಸಾರಿ ಗರ್ಭಧಾರಣೆ ಆದರೆ ಈಗ ಮಲ್ಟಿಪಲ್ ಬರ್ತ್ಸ್ ಆದರೆ ಸೊ ಮಲ್ಟಿಪಲ್ ಬರ್ತ್ಸ್ ಅಂದರೆ ಮಲ್ಟಿಪಲ್ ಸೆಕ್ಷುಯಲ್ ಆ್ಯಕ್ಟಿವಿಟೀಸು ಅಥವಾ ಒಬ್ಬರಿಂದ ಲೈಂಗಿಕ ಸಂಗಾತಿಗಳಿಂದ ಇರ್ಬೋದು ಅದು ಒಬ್ರಿಂದ ಒಬ್ರಿಗೆ ಹರಡೋದ್ರಿಂದ ಇದು ಹೆಣ್ಣು ಮತ್ತು ಗಂಡಿದು ಸ್ಪೆಸಿಫಿಕ್ಕಾಗಿ ಹೆಂಗಸರಲ್ಲೇ ಕಂಡುಬರುತ್ತೆ ಅಲ್ಲ ಈ ಸೋಂಕು ಇಬ್ಬರಲ್ಲೂ ಈಕ್ವಲಿ ಕಂಡು ಬರುತ್ತೆ ಸೊ ಇದು ಗಂಡು ಮಕ್ಕಳಲ್ಲಿನೂ ಕ್ಯಾನ್ಸರ್ ಕ ಇದು ಆಗುತ್ತೆ ಉದಾಹರಣೆಗೆ ಅವರಲ್ಲೂ ಇದು ಶಿಷ್ನ ಕ್ಯಾನ್ಸರ್ ಅಂದರೆ ಪಿನೈಲ್ ಕ್ಯಾನ್ಸರ್ ಆಗ್ಬೋದು ಗುದ ದ್ವಾರದ ಕ್ಯಾನ್ಸರ್ ಆಗ್ಬೋದು ಏನಲ್ ಕ್ಯಾನ್ಸರ್ ಅಂತೀವಿ ಬಾಯಿ ಮತ್ತು ಗಂಟ್ಲು ಇದೇ ವೈರಸ್ಸು ಕೆಲವು ಲೈಂಗಿಕ ಕ್ರಿಯೆಗಳಿಂದ ಬಾಯಿ ಅಥವಾ ಗಂಟ್ಲಿನಲ್ಲೂ ಕ್ಯಾನ್ಸರ್ ಆಗ್ಬೋದು ಸೊ ಹಾಗಾಗಿ ಇದು ಇಬ್ಬರಲ್ಲೂ ಕಂಡು ಬರುತ್ತೆ ಅಂದರೆ ಗರ್ಭಕೋಶದ ಬಾಯಿಯಲ್ಲಿ ಹಂಡ್ರೆಡ್ ಪರ್ಸೆಂಟ್ ಇದೇ ಕಾರಣ ಇದೆ ಬಟ್ ಅಲ್ಲಿ ಗಂಡು ಮಕ್ಕಳಲ್ಲಿ ಕಂಡು ಬರೋ ಕ್ಯಾನ್ಸರ್ಗಳಲ್ಲಿ ಬೇರೆ ಇತರೆ ಕಾರಣಗಳು ಇರ್ಬೋದು ಬಟ್ ಇದು ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಸೊ ಈ ರಿಸ್ಕ್ ಫ್ಯಾಕ್ಟರ್ಸ್ ನಾನು ಹೇಳ್ದಂಗೆ ಈಗ ಹೆಣ್ಮಕ್ಳಿಗೆ ನಾವು ಬೇಗ ಮದುವೆ ಮಾಡದೇ ಇರೋದು ಅಂದರೆ ಕರೆಕ್ಟ್ ಪ್ರಾಪ್ತ ವಯಸ್ಸರಲ್ಲಿ ಏಜ್ ಮದುವೆ ಮಾಡಬೇಕು ಅಂಡ್ ಅದ್ರ ಬಗ್ಗೆ ಸ್ವಲ್ಪ ಮುಂಚೆನೆ ಒಂದು ನಾಲೆಡ್ಜು ಇರಬೇಕು ಅವರಲ್ಲಿ ಅಲ್ವಾ ಓ ಹಿಂಗಾಗತ್ತೆ ಅಂತ ಹೌದು ಸೊ ಈಗ ಲೈಂಗಿಕ ಸಂಗಾತಿಗಳ ಬಗ್ಗೆ ನಾವು ಹುಷಾರಾಗಿರಬೇಕಾಗತ್ತೆ ಎಲ್ಲೇ ಇದ್ದಾಗ ಪ್ರೊಟೆಕ್ಷನ್ನು ಅಥವಾ ಬ್ಯಾರಿಯರ್ ಮೆಥಡ್ಸ್ ಯೂಸ್ ಮಾಡ್ಕೊಳ್ಳೋದು ಕಾಂಡೋಮ್ಸ್ ಯೂಸ್ ಮಾಡ್ಕೊಳ್ಳೋದು ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಮಟ್ಟಿಗೆ ಅದನ್ನು ರಿಸ್ಕ್ನ ನಾವು ಕಡಿಮೆ ಮಾಡ್ಕೋಬೋದು It's between men and women. What about the third gender, ma'am? ಹಾಂ ಅವರಲ್ಲೂ ಬರುತ್ತೆ ಈಗ ಅವರಲ್ಲಿ ಈಕ್ವಲಿ ಬಿಕಾಸ್ ದೇರ್ ಸೆಕ್ಷಲ್ ಪ್ರಾಕ್ಟಿಸಸ್ ಅವರ ಲೈಂಗಿಕ ಇದು ಡಿಫ್ರೆಂಟ್ ಆಗಿರುತ್ತೆ ಸೊ ಅದರಿಂದನೇ ನಾನು ಹೇಳ್ದಂಗೆ ಏನಲ್ ಕ್ಯಾನ್ಸರ್ ಅಂತ ಹೇಳಿದೆ ಗುದದ್ವಾರದ ದ್ವಾರದ ಕ್ಯಾನ್ಸರ್ ಆಗುತ್ತೆ ಓರಲ್ಲು ಹೆಡ್ ಆ್ಯಂಡ್ ನೆಕ್ ಕ್ಯಾನ್ಸರ್ಸ್ ತುಂಬ ಕಾಮನ್ ಅವರಲ್ಲಿ ಸೊ ಈಗ ನಮ್ಮ ಭಾರತ ದೇಶದಲ್ಲಿ ನೋಡಿದ್ರೆ ಸರ್ವೈಕಲ್ ಕ್ಯಾನ್ಸರ್ ಪೀನೈಲ್ ಆದರೆ ಅದು ಲೈಂಗಿಕ ಪ್ರಾಕ್ಟೀಸಸ್ ಮೇಲೆ ಗಂಟ್ಲು ಬಾಯಿ ಗುದ ದ್ವಾರದ ಕ್ಯಾನ್ಸರು ಏಯ್ಟಿ ಏಯ್ಟ್ ಪರ್ಸೆಂಟ್ ಚಾನ್ಸ್ ಈಗ ಗರ್ಭಕೋಶದ ಬಾಯಿಗೆ ಆಲ್ಮೋಸ್ಟ್ ಹಂಡ್ರೆಡ್ ಪರ್ಸೆಂಟ್ ಈ ವೈರಸ್ ಕಾರಣ ಆದರೆ ಏನಲ್ ಕ್ಯಾನ್ಸರ್ಗೆ ಏಯ್ಟಿ ಏಯ್ಟು ನೈಂಟಿ ಪರ್ಸೆಂಟ್ ಹೆಚ್ ಪಿ ವಿಸ್ ಕಾಸ್ ಸೊ ಅದು ಈಕ್ವಲ್ ರಿಸ್ಕ್ ಇದೆ ಸೊ ಬೋತ್ ಮೆನ್ ಆ್ಯಂಡ್ ವಿಮೆನ್ ದ ಬರ್ಡನ್ ಈಸ್ ಅದು ಏನು ನಮಗೆ ಇರೋ ಕಾಯಿಲೆ ಇದು ಹೊರೆ ಇದೆಯಲ್ಲ ಈಕ್ವಲಿ ಇಬ್ಬರಲ್ಲೂ ಇದೆ ಓಕೆ ಈಗ ಮೆಡಿಕಲಿ ಅಂತ ಬಂದರೆ ತಡೆಗಟ್ಟುವಿಕೆ ಹೇಗೆ ತಡೆಗಟ್ಟುವಿಕೆ ಎರಡು ಹಂತದಲ್ಲಿ ಮಾಡ್ಬೋದು ಒಂದು ಪ್ರೈಮರಿ ಪ್ರಿವೆನ್ಷನ್ ಆ ಸೋಂಕು ಬರದೇ ಇರೋಂಗೆ ನಾವು ಹೆಂಗೆ ತಡಿಬೋದು ಈಗ ನೀವೆಲ್ಲ ನೋಡಿದ್ದೀರಾ ಕೋವಿಡ್ ಬರದೇ ಇರೋಂಗೆ ವ್ಯಾಕ್ಸಿನ್ಸ್ ತೊಗೊಂಡ್ರಿ ಹುಟ್ಟಿದ ಮಕ್ಕಳಿಗೆ ನೀವು ಆರನೇ ವಾರದಿಂದನೇ ಬಿ ಸಿ ಜಿ ಎಲ್ಲ ವ್ಯಾಕ್ಸಿನೇ ಹಾಕ್ಸಿ ಸೊ ವ್ಯಾಕ್ಸಿನ್ ಈಗ ಇದು ಸೋಂಕು ಅಂತ ಗೊತ್ತಾಯಿತು ನಮಗೆ ಸೊ ಒಂದು ಈ ಕಾಯಿಲೆ ಬಗ್ಗೆ ವಿಶೇಷತೆ ಏನು ಅಂದರೆ ಇದು ಎಷ್ಟೊಂದು ಕ್ಯಾನ್ಸರಲ್ಲಿ ಇದೊಂದು ಕ್ಯಾನ್ಸರ್ಗೆ ಮಾತ್ರ ಎಚ್ ಪಿ ವಿಯಿಂದ ಆಗೋ ಕ್ಯಾನ್ಸರ್ಗೆ ವ್ಯಾಕ್ಸಿನ್ ಇದೆ ಸೊ ಒಂದು ರಿಯಲ್ ಬ್ಲೆಸ್ಸಿಂಗ್ ಅದು ಸೊ ವ್ಯಾಕ್ಸಿನಿಂದ ತಡೆಗಟ್ಬೋದು ಒಂದು ಕ್ಯಾನ್ಸರ್ನಿಂದ ಅಂದರೆ ಅದು ಸರ್ವೈಕಲ್ ಮತ್ತು ಬೇರೆ ಈಗ ಹೇಳದ್ನೆಲ್ಲ ಬೇರೆ ಆ ಥರ ಕ್ಯಾನ್ಸರಿಂದ ತಡೆಗಟ್ಬೋದು ಫಸ್ಟ್ ನಾವು ಈ ವ್ಯಾಕ್ಸಿನ್ ತೊಗೋಬೇಕಾಗತ್ತೆ ಸೊ ಈ ವ್ಯಾಕ್ಸಿನ್ ಯಾವಾಗ ಕೊಡ್ತಾರೆ ಈ ವ್ಯಾಕ್ಸಿನ್ ಯಾವ ಏಜಲ್ಲಿ ಇರೆಸ್ಪೆಕ್ಟಿವ್ ಆಫ್ ದ ಜೆಂಡರ್ ಹೌದು ಇಬ್ಬರು ಗಂಡು ಮಕ್ಕಳು ಮಕ್ಕಳು ಇಬ್ರು ತೊಗೋಬೇಕು ಈ ಕ್ಯಾ ವ್ಯಾಕ್ಸಿನ್ನ ಸೊ ಈಗ ನಾವು ಸಾಮಾನ್ಯ ಒಂದು ಏನು ಅಂದ್ಕೊಂಡಿದೀವಿ ಅಂದರೆ ಒಂಬತ್ತರಿಂದ ಹದಿನಾಲ್ಕು ವರ್ಷದ ಹೆಣ್ಮಕ್ಳಲ್ಲಿ ಕೊಟ್ಟರೆ ಅವ್ರದ್ದು ಇಮ್ಯೂನ್ ಸಿಸ್ಟಮ್ ಜಾಸ್ತಿ ಇರುತ್ತೆ ಸೊ ಅವ್ರ ಇಮ್ಯೂನ್ ಸಿಸ್ಟಮ್ ಅಥವಾ ಇದನ್ನು ರೋಗ ನಿರೋಧಕ ಶಕ್ತಿ ಜಾಸ್ತಿ ಆ್ಯಂಟಿಬಾಡೀಸ್ ಪ್ರೊಡ್ಯೂಸ್ ಆಗುತ್ತೆ ಆ್ಯಂಡ್ ನಮ್ಮದು ಒಂದು ಅಸಂಪ್ಷನ್ನು ಸೆಕ್ಷುಯಲ್ ಆ್ಯಕ್ಟಿವಿಟಿ ವಿಲ್ ಸ್ಟಾರ್ಟ್ ಅಟ್ ಎ ಲೇಟ್ರ ಡೇಟ್ ಅಂದ್ಕೊಂಡು ಡಬ್ಲ್ಯೂ ವಿಶ್ವ ಆರೋಗ್ಯ ಸಂಸ್ಥೆ ಏನು ಮಾಡಿದೆ ಈ ಏಜ್ ಗ್ರೂಪಲ್ಲಿ ಒಂಬತ್ತರಿಂದ ಹದಿನಾಲ್ಕು ವಯಸ್ಸಿನ ಹೆಣ್ಣು ಮಕ್ಕಳು ಅಥವಾ ಗಂಡು ಮಕ್ಕಳಲ್ಲಿ ಈ ವ್ಯಾಕ್ಸಿನ್ ಕೊಟ್ಟರೆ ಪ್ರೊಟೆಕ್ಷನ್ ಇಸ್ ಬೆಟರ್ ಹದಿನಾಲ್ಕು ನಂತರ ಕೊಟ್ಟರೆ ಆ್ಯಂಟಿಬಾಡಿ ಟೈಟರ್ಸ್ ಅಂತೀವಿ ಪ್ರೊಟೆಕ್ಷನ್ ಏನಾಗುತ್ತೆ ಸೊ ಅವಾಗ ಕಡಿಮೆ ಆಗ್ತಾ ಬರುತ್ತೆ ಸೊ ಎಷ್ಟು ನಾವು ಅರ್ಲಿ ಕೊಡ್ತೀವೋ ಅಷ್ಟು ಅದರದ್ದು ಪ್ರೊಟೆಕ್ಷನ್ ಜಾಸ್ತಿ ಇರುತ್ತೆ ಸೊ ಆಲ್ಮೋಸ್ಟ್ ಈಗ ನೀವು ಬೇಗ ತಗೊಂಡ್ರೆ ನೈಂಟಿ ಫೈವ್ ಪರ್ಸೆಂಟ್ ಪ್ರೊಟೆಕ್ಷನ್ ಇರುತ್ತೆ ಜೆನೈಟಲ್ ವಾರ್ಡ್ಸಿಂದ ಅಂತೂ ಆಲ್ಮೋಸ್ಟ್ ನೈಂಟಿ ಫೈವ್ ಟು ಹಂಡ್ರೆಡ್ ಪರ್ಸೆಂಟ್ ಪ್ರೊಟೆಕ್ಷನ್ ಸೆವೆಂಟಿ ಫೈವ್ ಪರ್ಸೆಂಟು ನಾವು ವ್ಯಾಕ್ಸಿನ್ ಇದ್ರಿಂದ ಆಲ್ಮೋಸ್ಟ್ ಪ್ರೊಟೆಕ್ಷನ್ ಚೆನ್ನಾಗಾಗುತ್ತೆ ಸೊ ಅರ್ಲಿ ಆರ್ ದ ಬೆಟರ್ ಓಕೆ ಇದು ಪ್ರಿಕಾಷನರಿ ಆಗಿ ಮುಂಚೆ ಇವಾಗ ಈಗ ಈ ಆಡಿಯನ್ಸ್ ನಮ್ಮ ಎಪಿಸೋಡ್ ಏನು ನೋಡ್ತಾ ಇದ್ದಾರೆ ಟ್ವೆಂಟಿ ಫೈವ್ ಥರ್ಟಿ ಥರ್ಟಿ ಫೈವ್ ಫಾರ್ಟಿ ಏನು ಬೇಕಾದರೂ ಏಜ್ ಇರ್ಬೋದು ಅವ್ರಿಗೆ ಇದ್ರ ಬಗ್ಗೆ ಗೊತ್ತೇ ಇಲ್ಲ ಈಗಲೂ ತಗೋಬೇಕಾ ತೊಗೊಳ್ಬಹುದಾ ಹಾಂ ಅದರಲ್ಲಿ ನಾನು ಹೇಳ್ದಂಗೆ ಈಗ ಒಂಬತ್ತರಿಂದ ಹದಿನಾಲ್ಕು ತೊಗೊಂಡ್ರೆ ಈಗ ವಿಶ್ವ ಆರೋಗ್ಯ ಸಂಸ್ಥೆ ಏನಿದೆ ಒಂದೇ ಡೋಸ್ ಸಾಕಾಗುತ್ತೆ ಅಂತ ಹೇಳಿದೆ ಸೊ ಫೋರ್ಟೀನ್ ಇಯರ್ಸಲ್ಲಿ ತೊಗೊಂಡ್ರೆ ಈಗ ಅದು ಇನ್ನೂ ಡಿಬೇಟ್ ನಡೀತಿದೆ ಸಿಂಗಲ್ ಡೋಸ್ ಸಾಕು ಟೂ ಡೋಸಸ್ ಅಂತ ಬಟ್ ಸಾಮಾನ್ಯವಾಗಿ ಒಂದರಿಂದ ಎರಡು ಡೋಸಲ್ಲಿ ಆಗುತ್ತೆ ಹದಿನಾಲ್ಕು ನಂತರ ಅಥವಾ ಹದಿನೈದು ಹದಿನಾರು ಅಥವಾ ಇಪ್ಪತ್ತು ವರ್ಷದ ತನಕ ಸಿಂಗಲ್ ಡೋಸ್ ಅಂತ ಒಂದೊಂದು ಸ್ಟಡಿ ಹೇಳುತ್ತೆ ಸೊ ನಂತರದಲ್ಲಿ ತೊಗೊಂಡ್ರೆ ಏನಾಗುತ್ತೆ ಆವಾಗ ಮೂರು ಡೋಸ್ ಬೇಕಾಗ್ಬೋದು ತ್ರೀ ಡೋಸಸ್ಸು ಟೂ ಡೋಸಸ್ ಬೇಕಾಗುತ್ತೆ ಸೊ ಅಂಡ್ ಇದು ಫೈವ್ ತನಕನೂ ತಗೋಬೋದು ಅಂತ ಸ್ಟಡೀಸ್ ಹೇಳುತ್ತೆ ಬಟ್ ಅದಕ್ಕೆ ರೀಸನ್ ಏನಂತಂದ್ರೆ ಈಗ ಆ ವ್ಯಾಕ್ಸಿನ್ನಲ್ಲಿ ಅವ್ರು ಯಾವುದೇ ಒಂದು ತಳಿಯಿಂದ ಸೋಂಕಾಗಿರ್ಬೋದು ಈ ವ್ಯಾಕ್ಸಿನ್ ಕೊಡೋದ್ರಿಂದ ಯಾವ ತಳಿ ಇಲ್ಲವೋ ಅದರಿಂದ ಅವ್ರಿಗೆ ಪ್ರೊಟೆಕ್ಷನ್ ಸಿಗುತ್ತೆ ಸೊ ಹಾಗಾಗಿ ಇಬ್ರು ಗಂಡು ಮಕ್ಕಳು ಹೆಣ್ಮಕ್ಳು ಇಬ್ರು ತಗೊಳ್ಳೋದು ಬೆಟರ್ ಸೊ ಇದು ಪ್ರೈಮರಿ ಪ್ರಿವೆನ್ಷನ್ ಅಂತ ಹೇಳಿದೆ ಅಲ್ವಾ ಸೊ ಇದು ನಾವು ಬರದೇ ಇರೋಂಗೆ ತಡೆಗಟ್ಟೋದೊಂದು ಸೊ ನಾವು ಆ ವಯಸ್ಸನ್ನು ವಯೋಮಿತಿನ್ ದಾಟ್ಬಿಟ್ಟಿದ್ದೀವಿ ನಾವು ವ್ಯಾಕ್ಸಿನ್ ತೊಗೊಂಡಿಲ್ಲ ಈಗೇನು ಮಾಡೋದು ಅಂತ ನಮಗಿದ್ದಾಗ ಸೊ ಈಗ ನಾವೇನು ಹೇಳ್ತೀವಿ ಅಂದರೆ ಸಾಮಾನ್ಯ ಸೋಂಕು ಆದರೆ ನಮ್ಮ ದೇಹನೇ ಅದನ್ನು ಆದಷ್ಟು ಹೋರಾಡೋಕ್ಕೆ ಪ್ರಯತ್ನ ಪಡುತ್ತೆ ಈ ವೈರಸ್ ಜೊತೆ ಈಗ ಯಾವುದಾದ್ರು ನಂಗೆ ಸೋಂಕು ಬಂತು ಅಂದ್ಕೊಂಡ್ರೆ ಒಂದು ಎರಡು ಮೂರು ವರ್ಷದಲ್ಲಿ ಈಗ ನಾವು ಟೆಸ್ಟ್ ಮಾಡ್ತೀವಿ ಅಂದ್ಕೊಳ್ಳಿ ಇದೆ ಅಂದಾಗ ನಾವು ಮತ್ತೆ ಅವ್ರನ್ನ ಎರಡು ವರ್ಷದ ನಂತರ ಮತ್ತೆ ಟೆಸ್ಟ್ ಕರಿತೀವಿ ಸೊ ಆ ಸೋಂಕು ನೆಗೆಟಿವ್ ಬರ್ಬೋದು ಯಾಕಂದರೆ ನಮ್ಮ ರೋಗ ನಿರೋಧಕ ಶಕ್ತಿ ಆ ಫೈಟ್ ಮಾಡಿರುತ್ತೆ ಕಡಿಮೆ ಈಗ ಒಂದು ನೂರಲ್ಲಿ ಒಂದು ಐದು ಮಹಿಳೆಯರಲ್ಲಿ ಏನಾಗುತ್ತೆ ಆ ರೋಗ ನಿರೋಧಕ ಶಕ್ತಿ ಕಡಿಮೆ ಇದ್ರೆ ಅಥವಾ ಪದೇ ಪದೇ ಅದಕ್ಕೆ ಎಕ್ಸ್ಪೋಸ್ ಆಗ್ತಿದ್ರೆ ಅದು ಉಳ್ಕೊಂಡ್ಬಿಡುತ್ತೆ ಅದು ಸೊ ಅದು ಯಾವ್ದಾದ್ರೂ ಸೋಂಕು ದೇಹದಲ್ಲಿ ಉಳಿದ್ಬಿಟ್ರೆ ಹತ್ತರಿಂದ ಹದಿನೈದು ವರ್ಷ ನಮ್ಮ ದೇಹದಲ್ಲೇ ಆ ಸೋಂಕು ಉಳಿದಾಗ ಏನಾಗುತ್ತೆ ಅದು ಬದಲಾವಣೆಗಳನ್ನ ಆಲ್ರೆಡಿ ಸೆಲ್ ಗರ್ಭಕೋಶದ ಬಾಯಲ್ಲಿ ಬದಲಾವಣೆಯನ್ನು ತರೋಕೆ ಶುರು ಮಾಡಿಬಿಟ್ಟಿರುತ್ತೆ ಸೆಲ್ಲಲ್ಲಿ ಚೇಂಜಸ್ ಆಗುತ್ತೆ ಸೊ ಅದನ್ನು ಬೇರೆ ಬೇರೆ ಹಂತದಲ್ಲಿ ಅದರಲ್ಲೂ ಈಗ ಕ್ಯಾನ್ಸರ್ ಮುಂಚೆ ಹಂತದಲ್ಲೂ ಸಿ ಐ ಎನ್ ಒನ್ ಟು ತ್ರೀ ಅಂತೆಲ್ಲ ಗ್ರೇಡ್ ಮಾಡ್ತೀವಿ ಸೊ ಅಸೋಮ್ ಸ್ಟೇಜಸ್ ಆಗುತ್ತೆ ಪ್ರೀ ಕ್ಯಾನ್ಸರಸ್ಸಲ್ಲೂ ಡಿಫ್ರೆಂಟ್ ಸ್ಟೇಜಸ್ ಇದೆ ಕ್ಯಾನ್ಸರ್ ಮುಂಚೆನೂ ಪ್ರೀ ಕ್ಯಾನ್ಸರ್ ಅಂತೀವಿ ಪ್ರೀ ಕ್ಯಾನ್ಸರಲ್ಲೂ ಮೂರು ಹಂತಗಳಿರುತ್ತೆ ಸಿ ಐ ಎನ್ ಒನ್ ಟು ತ್ರೀ ಅಂತ ಸೊ ಅದನ್ನು ನಾವು ಹೇಗೆ ಕಂಡಿಡೋದು ಅಂದರೆ ಸ್ಕ್ರೀನಿಂಗ್ ಮೆಥಡ್ಸ್ ತಪಾಸಣೆ ಅಂತ ಹೇಳ್ತೀವಿ ಅದರಲ್ಲಿ ಏನಂದರೆ ಎಷ್ಟೊಂದು ವಿಧಗಳಿದೆ ಈಗ ಅಂದರೆ ಒಂದು ವಿಜುವಲ್ ಇನ್ಸ್ಪೆಕ್ಷನ್ ವಿತ್ ಅಸ್ಟಿಕ್ ಆ್ಯಸಿಡ್ ಅಂತ ಒಂದು ಅಸ್ಟಿಕ್ ಆಸಿಡ್ ಅಂತ ಒಂದು ದ್ರಾವಣನ ಗರ್ಭಕೋಶದ ಬಾಯಿಗೆ ಹಾಕಿಬಿಟ್ಟು ನೋಡಿದಾಗ ಅಲ್ಲಿ ಒಂದು ಕಲರ್ ಚೇಂಜ್ ಆಗುತ್ತೆ ಬಿಳಿ ಥರ ಮಚ್ಚೆಗಳ ಥರ ಬರ್ಬೋದು ಸೊ ಅದು ವಿ ಐ ಎ ಪಾಸಿಟಿವ್ ಅಂತ ಹೇಳ್ತೀವಿ ಸೊ ಅದು ಪಾಸಿಟಿವ್ ಬಂದಾಗ ಇನ್ನೊಂದು ಅಯೋಡಿನ್ ಅಂತ ಒಂದು ದ್ರಾವಣನ ಹಾಕಿ ನೋಡ್ತೀವಿ ಸೊ ಅದರಲ್ಲೂ ಪಾಸಿಟಿವ್ ಬಂದಾಗ ಅದನ್ನು ಇನ್ನು ಮ್ಯಾಗ್ನಿಫೈ ಮಾಡಿ ನೋಡ್ಬೋದು ಕಾಲ್ಪೋಸ್ಕೋಪಿ ಅಂತ ಹೇಳ್ತೀವಿ ಅದನ್ನು ಇನ್ನೂ ಎನ್ಲಾರ್ಜ್ ಮಾಡಿ ನೋಡಿದಾಗ ನಮ್ಗೆ ಅದ್ರಲ್ಲಿ ಬದಲಾವಣೆಗಳು ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಸೊ ಅದರಲ್ಲೂ ಪಾಸಿಟಿವ್ ಬಂದಾಗ ನಾವು ಅಲ್ಲಿರೋ ಸೂಕ್ಷ್ಮಾಣುಗಳು ಸೆಲ್ಸ್ ಅಂತ ಹೇಳ್ತೀವಲ್ಲ ಅದನ್ನು ಸ್ಮಿಯರ್ಸ್ ಅಂತ ಹೇಳ್ತೀವಿ ಸೊ ಅದರಲ್ಲೂ ಎಷ್ಟೊಂದು ವಿಧ ಇದೆ ಈಗ ಪ್ಯಾಪ್ ಸ್ಮಿಯರ್ ಅಂತ ಎಲ್ಲರೂ ಕೇಳಿರ್ತಾರೆ ಲಿಕ್ವಿಡ್ ಬೇಸ್ ಸೈಟಾಲಜಿ ಅಂತ ಕೇಳಿರ್ತಾರೆ ಸೊ ಅದನ್ನು ನಾವು ಸ್ಮಿಯರ್ಸ್ ತೊಗೊಂಡು ಸ್ಲೈಡಲ್ಲಿ ಹಾಕಿ ಸೂಕ್ಷ್ಮ ಸೂಕ್ಷ್ಮದ ಮೈಕ್ರೋಸ್ಕೋಪಲ್ಲಿ ನೋಡಿದ್ರೆ ಅದರಲ್ಲಿ ಚೇಂಜಸ್ಸು ನಮಗೆ ಗೊತ್ತಾಗುತ್ತೆ ಸಿ ಐ ಎನ್ ಒನ್ನ ಟೂನಾ ತ್ರೀನಾ ಅಂತ ಗೊತ್ತಾಗುತ್ತೆ ಸೊ ನಮ್ಗೆ ಹಂಗೂ ಡೌಟ್ ಬಂದಾಗ ಆ ಸ್ವಲ್ಪ ಆ ಟಿಶ್ಯೂ ಏನಿರುತ್ತೆ ಅದನ್ನು ಬಯಾಪ್ಸಿ ಮಾಡಿಬಿಟ್ಟು ಅದನ್ನ ಲ್ಯಾಬ್ ಕಳಿಸಿದಾಗ ಅದರಲ್ಲಿ ಎಷ್ಟು ಮಟ್ಟಿಗೆ ಚೇಂಜಸ್ ಆಗಿದೆ ಅಂತ ಗೊತ್ತಾಗುತ್ತೆ ಸೊ ಅದ್ರ ಮೇಲೆ ನೋಡಿಕೊಂಡು ಯಾವ ಹಂತದಲ್ಲಿದೆ ಅಂತ ನೋಡಿಕೊಂಡು ಮುಂದಿನ ಚಿಕಿತ್ಸೆ ಆಗಲಿ ನಾವು ಅದನ್ನು ಪ್ಲ್ಯಾನ್ ಮಾಡ್ಬೋದು ಅದು ಏನಂದರೆ ಸ್ಟ್ಯಾಟಿಸ್ಟ್ ಸಿ ಐ ಎನ್ ಒನ್ ಎಲ್ಲಾನು ರಿವರ್ಸಬಲ್ ಅಂತ ಹೇಳ್ತಾರೆ ಸಿ ಐ ಎನ್ ಒನ್ ಟು ತನಕನೂ ಅದನ್ನು ನಾವು ರಿಪೀಟೆಡಾಗಿ ಈಗ ಪಾಸಿಟಿವ್ ಬಂತು ಅಂತ ಇಟ್ಕೊಳ್ಳಿ ಅದನ್ನು ಅವ್ರನ್ನ ರೆಗ್ಯುಲರಾಗಿ ಫಾಲೋ ಅಪ್ ಇಟ್ಕೊಂಡ್ರೆ ಅದು ಒಂದೊಂದು ಸಲ ರಿವರ್ಟ್ ಆಗೋದೊ ಚಾನ್ಸಸ್ ಇರುತ್ತೆ ಸೊ ಮತ್ತೆ ಅವರು ನೆಗೆಟಿವ್ ಆಗಿ ಬರ್ಬೋದು ಸಿ ಐ ಎನ್ ಎ ಬರ್ಬೋದು ಅಂತ ಹೇಳ್ತಾರೆ ಬಟ್ ಯಾವುದು ಸೇಫ್ ಅಂತ ಇಲ್ಲ ಯಾರಲ್ಲಿ ಅದು ಮುಂದಕ್ಕೆ ಹೋಗುತ್ತೆ ಯಾರಲ್ಲಿ ಅಂತ ನಾವು ಪ್ರಿಡಿಕ್ಟ್ ಮಾಡೋಕ್ಕೆ ಬರೋದಿಲ್ಲ ಸೊ ಏನೇ ಆದರೂ ರಿಪೀಟೆಡಾಗಿ ಟೆಸ್ಟ್ ಮಾಡಿಸ್ಕೊಳ್ಳೋದು ಒಂದು ಸಲ ನಮ್ಗೆ ಏನೊಂದು ಪಾಸಿಟಿವ್ ಬಂತು ಹೆಚ್ ಪಿ ವಿನೇ ಪಾಸಿಟಿವ್ ಬಂತು ಸಿ ಐ ಎನ್ ಒನ್ ಅಂತ ಇದ್ದಾಗ ಮುಂದಿನ ಪರೀಕ್ಷೆಗಳು ಮಾಡಿಸಿಕೊಂಡು ನಿಯಮಿತವಾಗಿ ಎವ್ರಿ ತ್ರೀ ಟು ಫೈವ್ ಇಯರ್ ಸ್ಕ್ರೀನಿಂಗ್ ಮಾಡ್ಸ್ಕೊಬೇಕಾಗುತ್ತೆ ನೆಗೆಟಿವ್ ಇದ್ರೂ ಸಹ ಒಂದು ಸ್ಕ್ರೀನಿಂಗ್ ಟೆಸ್ಟ್ ನೆಗೆಟಿವ್ ಬಂದರೂ ಸಹ ಆಫ್ಟರ್ ತರ್ಟಿ ಇಯರ್ಸ್ ಅರವತ್ತು ವರ್ಷದ ತನಕ ಮೂರರಿಂದ ಐದು ವರ್ಷದ ತನಕ ಗೈನೊಕಾಲಜಿಸ್ಟ್ ಹತ್ರ ಹೋಗಿ ಈಗ ಹೇಳಿದ್ನಲ್ಲ ಸ್ಮಿಯರ್ ಲಿಕ್ವಿಡ್ ಬೇಸ್ ಸೈಟಾಲಜಿ ಮಾಡಿಸ್ಕೋತಾ ಇರಬೇಕು ಸೊ ನೆಗೆಟಿವ್ ಅಂತ ಇದ್ರೆ ಒಂದು ಸ್ವಲ್ಪ ಧೈರ್ಯ ಇಲ್ಲ ಅಂತ ಬಿಕಾಸ್ ಯಾವುದೇ ಹಂತದಲ್ಲಿ ಮತ್ತೆ ಸೋಂಕು ಬರಬಹುದು ನಮಗೆ ಈ ಕ್ಯಾನ್ಸರ್ ಅನ್ನೋ ಪದನೇ ಎಷ್ಟು ಹೆದರಿಸುತ್ತೆ ಅಂದರೆ ಸೈಕೊಲಾಜಿಕಲಿನೇ ಅರ್ಧ ಡೌನ್ ಮಾಡಿಬಿಡುತ್ತೆ ಈ ಈ ಕ್ಯಾನ್ಸರಲ್ಲೂ ಕೂಡ ಬಂದಿದೆ ಇವಾಗ ಪಾಸಿಟಿವ್ ಅಂತ ರಿಪೋರ್ಟ್ ಅನ್ಫಾರ್ಚುನೇಟ್ಲಿ ಬಂದ್ಬಿಡ್ತು ನಾವು ಕೇಳಿರೋ ನೋಡಿರೋ ಹಾಗೆ ಅಥವಾ ತೆರೆ ಮೇಲೆ ನೋಡೋ ಹಾಗೆ ಇದರಲ್ಲೂ ಮತ್ತೆ ಕ್ಯಾನ್ಸರ್ ಕೂಡಲೇ ಕಿಮೊಥೆರಪಿ ಹೇರ್ ಲಾಸ್ ವಿಕಾರ ಆಗ್ಬಿಡ್ತೀವಿ ಜೀವನ ಮುಗಿದು ಹೋಯಿತು ಹಾಗೇನಾ